ನಮಸ್ಕಾರ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ತಾರೀಖ್ 3/2/2019 9/2/2019 ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. 12 ರಾಶಿಗಳ ಫಲಾಫಲಗಳನ್ನು ನೋಡೋಣ ವೀಕ್ಷಕರೇ. ಮೊದಲನೆಯದಾಗಿ ಮೇಷರಾಶಿ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕಿರಿಕಿರಿ, ಮನಸ್ಸಲ್ಲಿ ಗೊಂದಲ, ಮಹಿಳೆಯರಿಗೆ ಉತ್ತಮ ಲಾಭ ಸಿಗಲಿದೆ. ನೀವು ಮಾಡಬೇಕೆಂದಿರುವ ಕೆಲಸಗಳನ್ನು ಧೈರ್ಯದಿಂದ ಮಾಡಿ. ಪರಿವರ್ತನೆಯ ಗಾಳಿ ಬೀಸುತ್ತಿರುವುದರಿಂದ ಗಾಳಿಯ ದಿಕ್ಕಿನ ಕಡೆ ಸಾಗುವುದು ಒಳಿತು. ನಿಮ್ಮ ಈ ಸೃಜನಶೀಲತೆ ನಿಮಗೆ ಯಶಸ್ಸು ತಂದುಕೊಡುವುದು. ವೃಷಭ ರಾಶಿ. ಮನದಲ್ಲಿ ಮೂಡಿದ್ದ ಗೊಂದಲಗಳು ದೂರವಾಗುವವು. ಆರೋಗ್ಯದ ಬಗ್ಗೆ ಎಚ್ಚರ ಇರಲಿ. ಹಣಕಾಸು ಚೆನ್ನಾಗಿಯೇ ಅರಿದು ಬರಲಿದೆ. ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿದೆ. ಒತ್ತಡದ ಕೆಲಸ ಬರಲಿದ್ದು ಆದಷ್ಟು ಧ್ಯಾನ ಮಾಡಿ ಮನಸ್ಸಿಗೆ ನೆಮ್ಮದಿ ತಂದುಕೊಳ್ಳುವುದು ಉತ್ತಮ. ವಾರಾಂತ್ಯದಲ್ಲಿ ದೂರ ಪ್ರಯಾಣ ಸಾಧ್ಯತೆ. ಮಿಥುನ ರಾಶಿ. ಸಣ್ಣ ವಿಚಾರಗಳಿಂದ ಮನೆಯಲ್ಲಿ ಮನಸ್ತಾಪ ಎದುರಾಗಬಹುದು. ಆದಷ್ಟು ತಾಳ್ಮೆ ಕಂಡುಕೊಳ್ಳಿ. ಇತರರ ಮಾತು ನಂಬಿ ಕೊಟ್ಟ ಹಣ ಸಮಯಕ್ಕೆ ಬಾರದೆ ಹೋಗುವ ಸಾಧ್ಯತೆ ಇದೆ. ಕೊನೆಗೆ ನೀವೇ ಸಾಲಗಾರರಾಗಿ ಇತರರಿಗೆ ಹಣ ಸಹಾಯ ಮಾಡುವ ಸಂದರ್ಭ ಬರಲಿದೆ. ಮಕ್ಕಳು ತಮ್ಮ ಭವಿಷ್ಯದ ಆದಾಯದ ಮೂಲವನ್ನು ಆದಷ್ಟು ಬೇಗ ಕಂಡುಹಿಡಿದುಕೊಳ್ಳುವುದು ಒಳ್ಳೆಯದು. ಹಿರಿಯರೊಂದಿಗೆ ದೇವಸ್ಥಾನ ಭೇಟಿ. ವಾರಾಂತ್ಯದಲ್ಲಿ ಶುಭ ಸುದ್ದಿ ಕೇಳುವಿರಿ. ಕಟಕ ರಾಶಿ. ಹಮ್ಮಿಕೊಳ್ಳಬೇಕೆಂದಿರುವ ಯೋಜನೆಗಳ ಬಗ್ಗೆ ಅನುಭವಿಗಳಿಂದ ಸಲಹೆ ಪಡೆಯುವುದು ಸೂಕ್ತ. ವಿದ್ಯಾರ್ಥಿಗಳಿಗೆ ಶುಭ ದಿನಗಳು ಬರಲಿವೆ. ಅತಿಯಾದ ಖರ್ಚು ಮಾಡದಿರಿ. ವ್ಯಾಪಾರಿಗಳಿಗೆ ಉತ್ತಮ ಲಾಭ ಸಿಗಲಿದೆ. ಮಹಿಳೆಯರಿಗೆ ಮನಸ್ಸಿನಲ್ಲಿ ಕೊಂಚ ಕಿರಿಕಿರಿ ಎದುರಾಗುವ ಸಾಧ್ಯತೆ. ವಾಹನ ಚಾಲನೆಯಲ್ಲಿ ಎಚ್ಚರ ಅಗತ್ಯ. ಸಿಂಹರಾಶಿ. ಅನಾರೋಗ್ಯದ ಸಮಸ್ಯೆ ಎದುರಾಗಬಹುದು. ಆಹಾರದ ವಿಚಾರದಲ್ಲಿ ಮುಂಜಾಗ್ರತೆ ಅಗತ್ಯ. ಹಿಂದೆ ನಿಮ್ಮ ವಿರುದ್ಧ ನಿಮ್ಮ ಬಂಧುಗಳೇ ತಿರುಗಿ ಬೀಳುವರು. ಆದ್ದರಿಂದ ತಾಳ್ಮೆಯಿಂದ ವರ್ತಿಸಿ. ಮಹಿಳೆಯರು ಸಣ್ಣ ಸಣ್ಣ ಕೈ ಕೆಲಸದಿಂದ ಮನೆಯಲ್ಲಿ ನೆಮ್ಮದಿಯ ವಾತಾವರಣ. ಹಿರಿಯರ ಅನುಭವಪೂರ್ಣ ಸಲಹೆ ಪಡೆಯಿರಿ. ಮನಸ್ಸಿನ ಭಾವನೆಗಳು ಗುಟ್ಟಾಗಿದ್ದರೆ ಉತ್ತಮ. ಕನ್ಯಾ ರಾಶಿ. ಹಣವನ್ನು ಅವಶ್ಯಕತೆಗೆ ತಕ್ಕಂತೆ ಬಳಸಿ. ಕಂಕಣ ಭಾಗ್ಯ ಕೂಡಿಬರಲಿದೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಲಿದೆ. ಅನೇಕ ಸದಾವಕಾಶಗಳು ಅರಸಿ ಬರಲಿದ್ದು ಸೂಕ್ತವಾಗಿರುವುದನ್ನು ಆಯ್ಕೆ ಮಾಡಿ. ನಿಮ್ಮಿಂದ ಇನ್ನೊಬ್ಬರ ಜೀವನದಲ್ಲಿ ಸಂತಸ ಮೂಡಲಿದೆ. ಹಲವರೊಂದಿಗೆ ಅತಿ ಮಾತು ಬೆಳೆಸುವುದರಿಂದ ವೈರತ್ವ ಉಂಟಾಗುವುದು. ಮನೆಯಲ್ಲಿ ನೆಮ್ಮದಿಯ ವಾತಾವರಣ. ಮಕ್ಕಳಿಂದ ನೆಮ್ಮದಿ ನೆಲೆಸಲಿದೆ. ತುಲಾರಾಶಿ. ಕೆಲಸ ಕಾರ್ಯದಲ್ಲಿ ಗೊಂದಲ ಬೇಡ. ಈ ವಾರ ಹಣಕಾಸಿನಲ್ಲಿ ಹೆಚ್ಚಿನ ಲಾಭ. ಅಕ್ಕಪಕ್ಕದ ಮನೆಯವರೊಂದಿಗೆ ಗೊಂದಲ ಎದುರಾಗಲಿದೆ. ಕುಟುಂಬದ ಸದಸ್ಯರಲ್ಲಿ ಯಾರೋ ಆಡಿದ ಒಂದು ಸಣ್ಣ ಮಾತಿನಿಂದಾಗಿ ಮನೆಯಲ್ಲಿ ವಾಗ್ವಾದ, ಕಲಹಗಳುಂಟಾಗಬಹುದು. ಮನೆಯಲ್ಲಿ ಶುಭ ಕಾರ್ಯಕ್ರಮಗಳು ನಡೆಯಲಿದೆ. ಬಾಕಿ ಹಣ ಸಕಾಲದಲ್ಲಿ ವಸೂಲಾಗಲಿದೆ. ವೃಶ್ಚಿಕ ರಾಶಿ. ಅನಿರೀಕ್ಷಿತವಾಗಿ ಬಂದ ಅನೇಕ ಸಮಸ್ಯೆಗಳು ತಲೆನೋವಾಗಿ ಪರಿಣಮಿಸುವವು. ಆತ್ಮವಿಶ್ವಾಸ ಹೆಚ್ಚಲಿದ್ದು ಅಂದುಕೊಂಡ ಕೆಲಸಗಳು ಸುತೂತ್ರವಾಗಿ ನೆರವೇರಲಿದೆ. ಮನಸ್ತಾಪ ಎದುರಾಗಬಹುದು. ವೃದ್ಧರಿಗೆ ಅತಿ ಪರಿಶ್ರಮದಿಂದಾಗಿ ಕಾಲು ನೋವು ಕಾಣಿಸಿಕೊಳ್ಳಲಿದೆ. ಮಕ್ಕಳ ವಿದ್ಯಾಭ್ಯಾಸದಿಂದ ನಿಮಗೆ ಗೌರವ ತಂದುಕೊಡಲಿದೆ. ಧನಸ್ಸು ರಾಶಿ. ಹಣಕಾಸಿನ ವಿಚಾರದಲ್ಲಿ ಚಾಣಾಕ್ಷ ನಡಿಗೆ ನಿಮ್ಮದಾಗಲಿದೆ. ಅತಿ ಪರಿಶ್ರಮ ತಿರುಗಾಟದಿಂದಾಗಿ ಬೆನ್ನು ನೋವು ಬರಲಿದೆ. ಕೂಡಲೇ ಸೂಕ್ತ ವೈದ್ಯರಿಂದ ಚಿಕಿತ್ಸೆ ಪಡೆಯಿರಿ. ಆರಂಭಗೊಳ್ಳಬೇಕಿದ್ದ ಹೊಸ ಕೆಲಸಗಳು ಅನಿವಾರ್ಯ ಕಾರಣಗಳಿಂದ ಮುಂದೆ ಹೋಗುವವು. ಯಾರನ್ನು ಅತಿಯಾಗಿ ನಂಬದಿರಿ. ಮಾಡಿದ ತಪ್ಪನ್ನು ಸರಿಪಡಿಸಿಕೊಂಡು ಮುನ್ನಡೆಯುವಿರಿ. ಹಿರಿಯರನ್ನು ತೀರ್ಥಯಾತ್ರೆಗೆ ಕರೆದುಕೊಂಡು ಹೋಗಿ. ಇದರಿಂದ ವಿಶೇಷ ಪುಣ್ಯ ಸಂಪಾದನೆಯಾಗಲಿದೆ. ಮಕರ ರಾಶಿ. ಶ್ರದ್ಧೆ ಹಾಗೂ ಶ್ರಮದಿಂದ ಯಶಸ್ಸಿನ ಮಾರ್ಗ ಕಾಣುವಿರಿ. ನಿಮ್ಮದಲ್ಲದ ತಪ್ಪಿಗೆ ಹೊಣೆಗಾರರಾಗಲಿದ್ದೀರಿ. ವಾರಾಂತ್ಯದಲ್ಲಿ ಎಲ್ಲವೂ ಸರಿ ಹೋಗಲಿದೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಬಹುದು. ಬಂಧು ಅಥವಾ ಸ್ನೇಹಿತರಿಂದ ಬರಬೇಕಾಗಿದ್ದ ಸಾಲ ವಸೂಲಾಗಲಿದೆ. ಹಿರಿಯರ ಸಲಹೆ ನಿಮಗೆ ಮಾರ್ಗದರ್ಶನ ತೋರಲಿದೆ. ಕುಂಭರಾಶಿ.
ಕೆಲಸದಲ್ಲಿ ಒತ್ತಡ ಹೆಚ್ಚಾದರೂ ಅದನ್ನು ಯಶಸ್ವಿಯಾಗಿಯೇ ಪೂರೈಸಲಿದ್ದೀರಿ. ಸರ್ಕಾರದಿಂದ ಉತ್ತಮ ಸೌಲಭ್ಯ ದೊರೆಯಲಿದೆ. ಉದ್ಯೋಗದಲ್ಲಿ ಬಡ್ತಿ ಸಾಧ್ಯತೆ. ಭೂ ವ್ಯವಹಾರ ಲಾಭದಾಯಕವಾಗಿರುತ್ತದೆ. ನಿಮ್ಮ ಕೆಲಸಗಳು ಇತರರಿಗೆ ಮಾದರಿಯಾಗಲಿದೆ. ಮೀನರಾಶಿ. ಭೂ ಮಾರಾಟ ವ್ಯವಹಾರದಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ಲಾಭ ದೊರೆಯಲಿದೆ. ಪ್ರೀತಿ ಪಾತ್ರರ ಆಗಮನದಿಂದ ಮನೆಯಲ್ಲಿ ಸಂತೋಷ ನೆಲೆಸಲಿದೆ. ಸ್ನೇಹಿತರೊಂದಿಗೆ ಎಲ್ಲ ವಿಷಯಗಳನ್ನು ಹಂಚಿಕೊಳ್ಳದಿರಿ. ಮಕ್ಕಳು ಸಮಾಜ ಸೇವೆಯಲ್ಲಿ ತೊಡಗಿ ನಿಮ್ಮ ಗೌರವ ಹೆಚ್ಚಿಸುವರು. ದೂರ ಪ್ರಯಾಣ ಸಾಧ್ಯತೆ ಇದೆ. ಶುಭ ದಿನ.